वसुदेवसुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं। अथ सी पुष्पसंकाशं हारनूपुरशोभितं रत्नकंकणकेयूरं कृष्णं वंदे जगद्गुरुं। कुटिलालकसंयुक्तं पूर्णचंद्रनिभाननं विलसत्कुंडलधरं कृष्णं वंदे जगद्गुरुं। मंदारगंधसंयुक्तं चारुहासं चतुर्भुजं बर्हिपिञ्छावचूडांगं कृष्णं वंदे जगद्गुरुं। उत्फुल्लपद्मपत्राक्षं नीलजीमूतसन्निभं यादवानां शिरोरत्नं कृष्णं वंदे जगद्गुरुं। रुक्मिणीकेलिसंयुक्तं पीतांबरसुशोभितं अवाप्ततुलसीगंधं कृष्णं वंदे जगद्गुरुं। गोपिकानां कुचद्वंद्वकुंकुमांकितवक्षसं श्रीनिकेतं महेश्वासं कृष्णं वंदे जगद्गुरुं। श्रीवत्सांकं महोरस्कं वनमाला विराजितं शंखचक्रधरं देवं कृष्णं वंदे जगद्गुरुं। कृष्णाष्टकमिदं पुण्यं प्राथरुत्थाय यः पठेत् कोटिजन्मकृतं पापं स्मरणेन विनश्यति। ಇದು ಬಹಳ ಸುಂದರವಾದ ಸುಲಭವಾಗಿ ಪಠಿಸಬಹುದಾದ ಕೃಷ್ಣ ಅಷ್ಟಕ. ವಸುದೇವನ ಮಗನಾದ ಕಂಸ ಮತ್ತು ಚಾಣೂರರನ್ನು ಸಂಹರಿಸಿದ ಮತ್ತು ದೇವಕಿಗೆ ಅಪಾರ ಆನಂದವನ್ನು ನೀಡಿದ ಪ್ರಪಂಚದ ಗುರು ಕೃಷ್ಣನಿಗೆ ನಮಸ್ಕಾರಗಳು. ಅಠಾಸಿಯ ಹೂಗಳಿಂದ ತನ್ನನ್ನು ತಾನು ಅಲಂಕರಿಸಿಕೊಳ್ಳುವ ಜಗತ್ತಿಗೆ ಗುರುವಾದವ ಕೃಷ್ಣನಿಗೆ ನಮಸ್ಕಾರಗಳು. ಅವನು ಧರಿಸಿರುವ ಮಾಲೆ ಮತ್ತು ಕಾಲುಂಗುರಗಳಲ್ಲಿ ಯಾರು ಹೊಳೆಯುತ್ತಾರೆ ಮತ್ತು ತನ್ನ ಬಲಗೈ ಆಭರಣಗಳಿಂದ ಮಾಡಿದ ಬಳೆಯನ್ನು ಹೊಂದಿರುವಂಥ ಕೃಷ್ಣನಿಗೆ ನಮಸ್ಕಾರ. ಕಪ್ಪು ಗುಂಗುರು ಕೂದಲಿನಿಂದ ಆಶೀರ್ವದಿಸಲ್ಪಟ್ಟ ಹುಣ್ಣಿಮೆಯನ್ನು ಹೋಲುವ ಕಿವಿಯಲ್ಲಿ ಹೊಳೆಯುವ ಪ್ರಪಂಚದ ಗುರು ಕೃಷ್ಣನಿಗೆ ನಮಸ್ಕಾರ ಅಂತ. ಲೋಕದ ಗುರುವಾದ ಕೃಷ್ಣನಿಗೆ ನಮಸ್ಕಾರ. ಎಂಥವನು ಕೃಷ್ಣ, ಅವನ ವರ್ಣನೆ ನಡೀತಾ ಇದೆ. ಮಂದಾರ ಹೂಗಳ ಸುವಾಸನೆಯುಳ್ಳವರು, ಸುಂದರವಾದ ನಗು ಮತ್ತು ನಾಲ್ಕು ತೋಳುಗಳನ್ನು ಹೊಂದಿರುವವನು ಮತ್ತು ನವಿಲುಗರಿಯಿಂದ ತನ್ನ ಕೂದಲನ್ನು ಅಲಂಕರಿಸಿಕೊಂಡಿರುವಂಥ ಲೋಕಗುರು ಕೃಷ್ಣನಿಗೆ ನಮಸ್ಕಾರಗಳು. ಸಂಪೂರ್ಣವಾಗಿ ತೆರೆದಿರುವ ಕಮಲಗಳಂತೆ ಕಣ್ಣುಗಳನ್ನು ಹೊಂದಿರುವ, ಶ್ರೀಮಂತ ಮೋಡಗಳ ನೀಲಿ ಬಣ್ಣವನ್ನು ಹೊಂದಿರುವ, ಯಾದವ ಕುಲದ ಮುಖ್ಯ ರತ್ನವಾಗಿರುವ ಪ್ರಪಂಚದ ಗುರು ಕೃಷ್ಣಂ ವಂದೇ ಜಗದ್ಗುರುಂ ಜಗದ್ಗುರುವಾದ ಕೃಷ್ಣನಿಗೆ ನಮಸ್ಕರಿಸುತ್ತೇನೆ. ರುಕ್ಮಿಣಿಯೊಡನೆ ಆಟದಲ್ಲಿ ನಿರತನಾದ, ಹಳದಿ ರೇಷ್ಮೆ ಸೀರೆಯಲ್ಲಿ ಅಂದರೆ ಹಳದಿ ರೇಷ್ಮೆ ಉಡುಗೆಯಲ್ಲಿ ಹೊಳೆಯುವ ಮತ್ತು ಒಸಿಮಂನ ಪರಿಮಳದಿಂದ ಆಕರ್ಷಿತನಾದ ಪ್ರಪಂಚ ಗುರು ಕೃಷ್ಣನಿಗೆ ನಮಸ್ಕಾರಗಳು ಅಂತ. ಗೋಪಿಯರ ಎರಡು ಎದೆಯಿಂದ ಅಪ್ಪಿಕೊಂಡಿರುವವರು, ಯಾರ ಎದೆಯಲ್ಲಿ ಕುಂಕುಮದ ಗುರುತುಗಳಿವೆ, ಯಾರ ಎದೆಯಲ್ಲಿ ಲಕ್ಷ್ಮಿಯೊಂದಿಗೆ ವಾಸಿಸ್ತಾರೆ, ಯಾರ ಎದೆ ಲಕ್ಷ್ಮಿ ವಾಸಿಸ್ತಾರಲ್ಲ, ಯಾರು ಲಕ್ಷ್ಮಿಯೊಂದಿಗೆ ವಾಸಿಸುತ್ತಾರೆ ಮತ್ತು ದೊಡ್ಡ ಬಿಲ್ಲು ಹೊಂದಿದ ಅನ್ನುವಂತಹ ಲೋಕಗುರು ಕೃಷ್ಣನಿಗೆ ನಮಸ್ಕಾರ. ತನ್ನ ಎದೆಯ ಮೇಲೆ ಮಚ್ಚೆಯುಳ್ಳ ಶ್ರೀವತ್ಸ ಲಾಂಛನ ಇದೆಲ್ಲ ಅನ್ನು ಹೊಂದಿದಂತಹ, ಬಹಳವಾಗಿ ಆನಂದಿಸುವವನು, ವನಪುಷ್ಪಗಳಿಂದ ಅಲಂಕರಿಸಲ್ಪಟ್ಟವನು, ಶಂಖ ಮತ್ತು ಪವಿತ್ರ ಚಕ್ರವನ್ನು ಹಿಡಿದಿರುವವನು ಆದ ಲೋಕಗುರು ಕೃಷ್ಣಂ ವಂದೇ ಜಗದ್ಗುರು ಜಗದ್ಗುರುವಾದ ಕೃಷ್ಣನಿಗೆ ನಮಸ್ಕರಿಸುತ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ಈ ಅಷ್ಟಕ ಎಂಟು ಚರಣಗಳಿದೆ, ಎಂಟು ಶ್ಲೋಕಗಳಿದೆಲ್ಲ, ಅದನ್ನು ಈ ಸ್ತೋತ್ರದಲ್ಲಿ ಎಂಟು ಶ್ಲೋಕಗಳಿವೆ. ಇದನ್ನು ಬೆಳಗ್ಗೆ ತಕ್ಷಣ ಓದಿದರೆ ಪ್ರಾತರುತ್ಥಾಯ ಯಃ ಪಠೇತ್ ಅಂತ, ಶ್ರೀಕೃಷ್ಣನ ಈ ದಿವ್ಯವಾದ ಅಷ್ಟಮಠ, ಕೋಟ್ಯಂತರ ಜನ್ಮಗಳಲ್ಲಿ ನಾವು ಏನೇನು ಪಾಪ ಮಾಡಿದೀವಲ್ಲ ಅದೆಲ್ಲವೂ ನಾಶವಾಗುತ್ತೆ. ಕೃಷ್ಣನ ಬಗ್ಗೆ ಯೋಚಿಸಿದ್ರೇ
ಸಾಕು ಅಂತಿದೆ. ತುಂಬ ಚೆನ್ನಾಗಿದೆ ಇದು ಕೃಷ್ಣಾಷ್ಟಕ. ಇದನ್ನು ನಾವು ಜನ್ಮಾಷ್ಟಮಿಯಿಂದ ಪಠಿಸುವುದು ಕಲ್ತ್ಕೊಳ್ಳೋಣ. ದಿನನಿತ್ಯ ಪ್ರಾತಃ ಕಾಲ ಪಠಿಸೋಣ.